ಏಳು ಹತ್ತು ನಾಲ್ಕು ಮೂರು ನಾಲ್ಕು ಒಂದು ಚಿತ್ರ ಕೊಡ್ತಾರೆ ರಾಜ ಒಂದು ನನ್ನೊಂದು ಸೇಮ್ ಫೋಟೋ ಫೋಟೋ ನಾನು ಅವ್ರ ನಾನು ಅವರ ಅವರ ಒಂದು ಒಲಿಂಪಿಕ್ ಚಾನ್ಸ್ ಉಂಟು ಹತ್ತೊಂಬತ್ತು ಹದಿನೈದು ಇದು ಒಲಿಂಪಿಕ್ ಚಾನ್ಸ್ ಉಂಟು ಏಳು ಹತ್ತು ನಾಲ್ಕು ಮೂರು ಸರ್ ನಾವು ಕಾನ್ಸರ್ಟ್ ಮಾಡೋ ಉದ್ದೇಶ ಹೋದ ವರ್ಷ ಕೂಡ ಒಂದು ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಒಂದು ಮಾಡಿದ್ವಿ ಹುಲಿ ಹಾಗೂ ಮಂಗದ ಆದ ಈ ವರ್ಷ ರೋಡ್ ಸರ್ ಎಲ್ಲ ಕಡೆಯೂ ಒಂದೇ ರೀತಿ ಯಾವುದು ಕೂಡ ರೋಡ್ ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ರೋಡಿನ ಬಗ್ಗೆ ಹಾಗೂ ವಾಹನಚಾರರಿಗೆ ಹೆಲ್ಮೆಟ್ ಹಾಗೂ ಇನ್ನಿತರ ಸೇಫ್ಟಿ ವಸ್ತುಗಳನ್ನು ಧರಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾನ್ಸೆಪ್ಟನ್ನು ಮಾಡಿದ್ದೀವಿ ಯಾರಿಗೂ ನೋಯಿಸುವಂಥದ್ದಲ್ಲ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ ಈ ಕಾನ್ಸೆಪ್ಟ್ ಮಾಡಿದ್ದೀವಿ ಒಂದು ಕಾನ್ಸೆಪ್ಟ್ ಮಾತ್ರ ಮಸ್ತ್ ಎಡ್ಡೆ ಮಾಲ್ದರು ಒಂದೆತ್ತ ಮುಖಾಂತರ ಆಂಡಲ್ಲ ಇಂದು ಸರ್ಕಾರಗ ಅತ್ತಿ ಎರೆಗಾಂಡಲ್ಲ ಗೊತ್ತಾಕೊಂಡು ಸ್ಮಾರ್ಟ್ ಆರ್ಟ್ ಉಡುಪಿದಕ್ಕೂ ಮಸ್ತ್ ಎಡ್ಡೆ ಕಾನ್ಸೆಪ್ಟ್ ಮಾಲ್ದರು ಯಾನ್ ಕೋಡೆಪುರ ವಾಟ್ಸಪ್ ಉಡ್ತು ಯಾನ್ ಎನ್ನೊಂದಿತ್ತೆ ಒಂದು ಒಲ್ಪೈತೇರು ಹೊರ ಚೆಕ್ ಮಾಲ್ತು ತೋಡ್ ಬಂದು ಮಸ್ತ್ ಎಡ್ಡೆ ಕಾನ್ಸೆಪ್ಟ್ ನೆಡ್ದಾಂಡಲ್ಲ ಸರ್ಕಾರಗು ರೀಚ್ ಆದ ಒಂದು ಆಯ್ನಾತ್ ಬೇಗ ಒಂದು ಜೀವನ ಮಾಲ್ ಪಡ್ ಬಂದು ಯಾನ್ ಅದಕ್ಕೆ ಏನು ನನ್ನ ಕಾಸು ಕೊಡಿ ಎಮ್ಮೆ ನನ್ನ ಕೂಡಿನಿ ಹೆಲ್ಮೆಟ್ ಮಾಡ್ಲೆ ಎಲ್ಲ ಗುರಿ ಗುಪ್ಪಿಸ್ಲೆ ಕೆಲವು ಜನ ಸಾಕ್ತಿ ನನ್ನ ಜೋಕಲಿ ದಾಲ ಹಾವೇರಿ ಬಲ್ಲಿ ಬಂದು ನಮ್ಮ ಸಂದೇಶ ಬೈದ ಜೋಕಲಿ ಬೇಗ ಆವಡತ್ತೆ ಒಂದು ಏಪರ ರೋಡ್ ಬರ ಕ್ಲಿಯರ್ ಆವಡತ್ತೆ ಜಾಯ್ನ್ ಆದ ಬೇಗ ನಿಖಿಲ್ ಒಂದು ಬಂದ್ಲೆ ಒಂದು ಗುರಿ ರೋಡ್ ಒಂದು ಕ್ಲಿಯರ್ ಮಾಡ್ಬೇಡ ಪ್ರಭು ನೋಡಿ ಈ ರೋಡಿನ ಅವಸ್ಥೆ ನೋಡಿ ಇಲ್ಲಿ ಅಂತಲ್ಲ ಎಲ್ಲಾ ಕಡೆಯೂ ಇಂಥದ್ದೇ ರೋಡ್ಗಳು ನಮ್ಮ ಈಗಿನ ಯುವಕರು ಗಡಿಬಿಡಿಯಲ್ಲಿ ಹೋಗುವಾಗ ಬಿದ್ದು ತಲೆಗೆ ಪೆಟ್ಟಾಗಿ ಏನಾದರೂ ತೊಂದರೆ ಆದರೆ ಯಾರು ಕಾರಣರು ನಾವು ಗಡಿಗಡಿ ಭೂಲೋಕಕ್ಕೆ ಬರಲಿಕ್ಕೆ ಆಗ್ತದ ಮಹಾಪ್ರಭು ಎಷ್ಟು ಸಲ ಬಂದ್ವಿ ನಾವು ಭೂಲೋಕಕ್ಕೆ ಎಷ್ಟು ಪುಣವನ್ನು ಕೊಂಡೋದ್ವಿ ಮಹಾಪ್ರಭು ಇನ್ನಾದರೂ ಕಡಿವಾಣ ಹಾಕಿ ನಿಮಗೆಲ್ಲರಿಗೂ ಹೇಳ್ತಾ ಇರೋದು ಇಂದಿನ ಯೂತ್ ಹಾಗೂ ಇಂದಿನ ಸಮಾಜದ ವ್ಯಕ್ತಿ ನೀವು ಏನು ಹೇಳ್ತೀರಾ ಒಂದು ರೋಡ್ ಆಯ್ನದ್ ಬೇಗ ರಿಪೇರಿ ಅವ್ರು ಬಿಕಾಸ್ ಎಂಕ್ಲೆ ಕಾಲೇಜ್ ಪೋನಾಗ ಬಂದಾಗ ಮುಲ್ಪಾಡ್ದು ಅಂಚಿ ರೋಡ್ ಕ್ರಾಸ್ ಮಲ್ಪರಿ ಮಸ್ತ್ ಭಂಗ ಹಾಕೊಂಡು ಸೊ ಆಯ್ನದ್ ಬೇಗ ಒಂದು ಮುಲ್ಪ ಉಡ್ಪಿ ಐ ಮೀನ್ ಆದಿ ಉಡ್ಪಿ ಮಲ್ಪೆ ಓ ರೋಡ್ಲ ಸರಿ ಜೀವನ್ ಗಾಡಿ ಪತ್ತೋರೆಗ್ಲ ಭಂಗ ಹಾಕೊಂಡು ಗಾಡಿ ಬಿಡ್ಲೆ ಕಾಲೇಜ್ ಪೋನಾಗ ಈವನ್ ರೋಡ್ ಕ್ರಾಸ್ ಮಂದ್ ಬಸ್ಸರ್ ಜಾತಿನ ಪಿರೋಡ್ ಕೂಡ ಒಂದು ಗಾಡಿ ಬರೋಂದಿಪ್ಪ ಸೊ ಆಯ್ನದ್ ಬೇಗ ಒಂದು ಸರಿ ಅವ್ರು
ಮಸ್ತ್ ಸರಿ ಜಿ ಬೊಕೆ ಏನ ಪಂಡಾಗ ಶಾಲೆನೆ ಮುಲ್ಪಾಯ್ಪುನ್ ಜೋಕ್ಲಿಗೆ ದಾಂಟ್ರಿಗೆ ಬಂಗ ಅಪ್ಪನ್ ಬಸ್ ದೋಗ್ಲ ಏನ ಒಂದ್ ಪೇರು ಅವ್ಲ ಕೆಲವೊಂದು ಬಸ್ ಪನ್ಪಿನ ಮಡ್ಚಿ ಒಟ್ರಾಶಿ ಹೋಪಿರು ಮೂಲ ಸ್ಟಾಪ್ ಇತ್ತು ಅಲ್ಲಲ್ಲಲ್ಲ ಸ್ಟಾಪ್ ಕೊರೊಂದು ಸೀದಾ ಹೋಪಿರು ಶಾಲೆ ಜೋಕ್ಲಿಗೆ ಏನಾಡಲ್ಲ ಏರ್ಲಕ್ಕೇನು ಜರಿ ಸರ್ಕಾರದ ಏತು ವರ್ಷ ಪಿರೋಡೇನೆ ಬಜೆಟ್ ಬೈದ್ರು ಏಪನೆ ಮಲ್ಪಡಿತ್ತು ಖಾಲಿ ಒಟ್ಟಿಗೋಸ್ಕರ ಮಾತ್ರ ನಮ್ಮ ಮಡಿಗೆ ಬರ್ಪೇರಿ ಒಂದು ವಿಷಯ ಪನ್ನ ಹಾ ಸರಿ ಮಲ್ಪು ಅಂತ ಪನ್ಪೇರು ಮಾತ್ರ ಬೊಕ್ಕ ಸರಿ ಮಲ್ಪು ಜರಿ ಇದು ಏತು ಸಮಯ ಅಂಡು ಒಂದೇನು ಗೆತ್ತದ ಒಂದು ನಾನು ಏತು ವರ್ಷ ಬೋಡ ಅಪ್ಪ ನಾಲ್ಕೇನು ವರ್ಷ ಅಣ್ಣ ಇಂಚನೇನ ಏರ್ಲ ಸಹಿತನ ಇಲ್ಲದಕ್ಕೆ ಸರ್ಕಾರದ ಅಲ್ಲ ಕೊರ್ಪೂಜಿ ನಮಗೆ ಸಹಿತಂಡ ಜೀವ ಪೋಂಡು ಆತೆ ಅಣ್ಣ ಒಂದು ರೋಡ್ ಒಂದು ಸರಿ ಮಲ್ತಾನೆ ಹೆಲ್ಪ್ ಅಪ್ಪನ ಅವ್ಲ ಮಲ್ಪೇಡ್ದು ಬರ್ಪನ ಈ ಶನಿವಾರ ಬೈಯಾಗವಡು ಐತರ ಫುಲ್ಲು ಪಂಡ ಫುಲ್ಲು ಟ್ರಾಫಿಕ್ ಒಂಜಿ ಮಿಸ್ ಆದ ದಾಲ ಅಂಡ ಜೀವ ಪೋಪುನ ಹೊರತು ಬಕ್ ಏರ್ಲಕ್ಕೇನು ಜರ ಆಯ್ನ ಅತ್ತು ಬೇಗ ರೋಡ್ ಸರಿ ಅವಳು ಇಂಕ್ಲ ಅವು ಆತೆ ಪನ್ಪುನು ಒಕ್ಕಡಿ ಬಸ್ ಸ್ಟಾಪ್ಲ ಇಜ್ಜಿ ಇಂಕ್ಲ ಅಲ್ಪ ಒಲ್ಲು ಅಂತುನು ಈ ಜೊಂಬುಗು ಸ್ಟಾಪ್ಲ ಇಜ್ಜಿ ದಾಲಲ್ಲಿ ಇಜ್ಜಿ ಒಲ್ಪ ಉಂತುನು ಇಂಕ್ಲು ಮೊಕ್ಳು ಇಂಚೆ ಈತು ಸ್ಲೋ ಮಲ್ತೆಂಡ ದಾದ ಎಂಕ್ಲನೇ ಕೊಡ್ತೀರ ಕಾಸಡತ್ತ ಮೊಕ್ಳು ಎಂಕ್ಲೇ ಮಲ್ಪವನು ಅವನೇ ಮಲ್ತ ಜನ ಬಗ್ಗೆ ಏನ ಮಲ್ಪೇರು ಮೊಕ್ಳು ಮೊಕ್ಳಿಗೆ ಓಟ್ ಮಾಡ್ದು ಪೊಕ್ಕಡೆ ವೇಸ್ಟ್ ಮನ್ಪುನು ಓ ಸರ್ಕಾರ ಪೂರಲ ಒಂಜಿ ನಮ್ಮ ಪಕ್ಕಡೆ BJP ಕಾಂಗ್ರೆಸ್ ಅವುಂದು ಪನ್ಪಿನಿ ಸರ್ಕಾರ ಓ ಬತ್ತನಲ್ಲ ಜನಕ್ಕೂ ಓಟು ಪಾಡ್ದು ಅಕ್ಕಲು ಬೈದಿನಿ ಸೊ ಅಕ್ಕಲು ಸರಿ ಮಲ್ಪೊಡೆ ಸರಿ ಮಲ್ಪಂದು ಬಕ್ಕ ಎಂಕ್ಲು ನನ್ನ ಓಟೆ ಪಾಡ್ರೆ ಬಲ್ಲಿ ಏರೇಗ್ಲ ಸರ್ಕಾರನೆ ಬೊಡ್ಚತ್ತ ಎಂಕ್ಲಿಗೆ ಧನ್ಯವಾದಗಳು. ಅಜಯ್ ಅವರ ಒಂದು ಒಳ್ಳೆಯ ತಂಡ, ಈ ತಂಡದ ನಾನು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಿದ್ದೇನೆ 3 ವರ್ಷದಿಂದ. ಅವರು ಒಳ್ಳೆಯ ಉದ್ದೇಶ, ಒಳ್ಳೆಯ ಒಂದು ಮೆಸೇಜನ್ನು ಕೂಡ ಕೊಡ್ತಿದ್ದಾರೆ. ಆ ಕಾರಣದಿಂದ ನಾನು ಫೋಟೋಗ್ರಫಿ ವಿಡಿಯೋಗ್ರಫಿ ಒಂದು ಎಲ್ಲ ಕಡೆ ರೀಚ್ ಆಗಬೇಕಂತ ಅವರೊಟ್ಟಿಗೆ ನಾನು ವರ್ಕ್ ಮಾಡ್ತಿದ್ದೇನೆ. ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್ ಎಲ್ಲ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತದೆ ಅವರೊಟ್ಟಿಗೆ ಒಂದು ವರ್ಕ್ ಮಾಡಲಿಕ್ಕೆ ಒಂದು ತುಂಬ ನನಗೆ ಖುಷಿ ಆಗ್ತದೆ. 3 ವರ್ಷದಿಂದ ಅವರೊಟ್ಟಿಗೆ ಒಂದು ಫೋಟೋಗ್ರಫಿ ವಿಡಿಯೋಗ್ರಫಿ ಅವರನ್ನು ರೀಚ್ ಆಗಬೇಕಂತ ನಾನೊಂದು ಸಣ್ಣ ಒಂದು ಪ್ರಯತ್ನ ಪಡ್ತಾ ಇದ್ದೇನೆ. ದಾದನ ಗಡಿಬಿಡಿ ಇಟ್ಟುಪೋತೇ ರಾಂಡಲ ಜವನರ ಇಲ್ಲ ಈ ಗುರಿ ಗುಂಪು ಕಂಡ ಬಟ್ಟೆ ಗುರಿ ಗುಂಪತೆ ಬೇರೆ ಜಾಗ್ರತೆ ಕೊಡು. ಮಸ್ತ್ ಜನ ಪೀರ್ ಪೋಯ್ರು ಈಗ ಜವನರ ಜಾಗ್ರತೆ ಮಲ್ಪಲೆ ಅಚ್ಚ ಇಲ್ಲ ಎಂಗಲ ಕುಲೇಕಲ್ ಬರೋ ಒಂದು ಮೂಲೆ ಗುರಿ ಕೂಟೆ ಸಾಕಿ ಊರಲ್ಲ ಮೂಲೆ ಗುರಿ ಕೂಟೆ ಸಾಕಿ ಇನ್ನಿತ ಜವನರ ನನಾತ ನನದ ಯೂತ್ ಕಪರ ಜವನರ ಅಚ್ಚಾದ ಜವನರ ಆಯ್ನಾತ ಜಾಗ್ರತೆ ಮಲ್ಪಲೆ ಕೊಂಚ ಸಂದೇಶ ಮಾತ್ರ ಈಗ ಮಾತ್ರ ಲೆಂಡೆ ಆವಡು ಜಾಗ್ರತೆ ಪ್ಲೆ ಪಕ್ಕ ದಾಲಚ್ಚಿ ಸಂದೇಶ ಮಾತ್ರ ಜಾಗ್ರತೆ ಪ್ಲೆ ಹೆಲ್ಮೆಟ್ ಮಾಡೋದು ಜನ್ಮಲ್ಲೇ ಹಾ ಹೋದ್ಮಲೆ ಮೊದಲಿಂದ ವೇಷ ಮಾಡ್ತಾ ಬಂದಿದ್ದೇವೆ. ಮೊದಲು ನಾವೇ ವೇಷ ಹಾಕ್ತಿದ್ವಿ. ಇವಾಗ ಏನಾಗಿದೆ ಅಂದರೆ ನಾನೊಂದು ಕಲಾವಿದಾಗಿ ನನಗೆ ವೇಷ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನದೇ ಒಂದು ತಂಡ ಮಾಡಿ ನನ್ನ ತಂಡದವರಿಗೆ ವೇಷವನ್ನು ಹಾಕಿ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಜನರಿಗೆ ಒಂದು ಮನೋರಂಜನೆಯಾಗಿ ಮಾಡ್ತಾ ಬಂದಿದ್ದೇವೆ. ನೋಡಿ ಈ ಕಾನ್ಸೆಪ್ಟ್ ಯಾಕೆ ಮಾಡಿದ್ದೇವೆ ಅಂದರೆ ನಿಮ್ಗೆ ನೋಡಿರ್ಬೋದು ನಮ್ಮದು ಕರಾವಳಿ ಬೈಪಾಸಿಂದ ಮಲ್ಪೆ ತನಕ ರೋಡ್ ಸರಿಯಿಲ್ಲ. ಮೊನ್ನೆ ಒಂದು ಇಲ್ಲಿ ಅಪಘಾತ ಕೂಡ ಆಗಿದೆ. ಸೊ ಅದರ ಕಾರಣ ನಾವೊಂದು ಜನರಿಗೆ ರೀಚ್ ಆಗಬೇಕು. ಜನರು ಎಲ್ಲರೂ ಹೆಲ್ಮೆಟ್ ಹಾಕಬೇಕು ಮತ್ತು ಪ್ರಯಾಣಿಕರು ಹೋಗುವಾಗ ಮೊಬೈಲಲ್ಲಿ ಮಾತಾಡಬಾರ್ದು ಅಂತ ಉದ್ದೇಶದೊಂದು ಇಟ್ಕೊಂಡು ನಾವು ಮಾಡಿದ್ದೇವೆ. ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ಏನಂದರೆ ನಮ್ಮದು ಎಲ್ಲ ಕೆಲಸಕ್ಕೂ ನಮ್ಮ ಜನರು ಬೆನ್ನೆಲುಬಾಗಿ ಇನ್ನೊಬ್ಬ ವ್ಯಕ್ತಿಯಾಗಿ ಬೆನ್ನೆಲುಬ ನಿಂತವರು ಮಾಧ್ಯಮ ವರ್ಗದಲ್ಲಿ ನಮ್ಮ ಡೈಜಿ ವರ್ಲ್ಡ್ನವರು. ಡೈಜಿ ವರ್ಲ್ಡ್ನ ಪ್ರತಿಯೊಂದು ಸದಸ್ಯರಿಗೂ ಮತ್ತು ಸರ್ ನಮ್ಮ ವಾಲ್ಟರ್ ಸರ್ಗೂ ನಮ್ಮೆಲ್ಲ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ.